ಚುನಾವಣೆ ನಾವೆಲ್ಲ ಮುಗಿಸಿದ್ದೇವೆ. ಚುನಾವಣೆಯಲ್ಲಿ ನಮ್ಮ ಹಿರಿಯರು ಹಾಗೂ ಎಲ್ಲ ನನ್ನ ತಾಯಂದಿರು ಸಹೋದರಿಯರು ಹಾಗೂ ಎಲ್ಲ ನನ್ನ ಯುವ ಮಿತ್ರರು ನಮ್ಮ ಕಾರ್ಯಕರ್ತರು ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇವರು ಕೂಡ ಭಾಳ ದೊಡ್ಡ ಕೆಲಸವನ್ನು ಈ ಚುನಾವಣೆಯಲ್ಲಿ ಅವರು ಕೂಡ ಎಲ್ಲ ಮಾಡಿದ್ದಾರೆ. ಅವರೆಲ್ಲರಿಗೂ ನಾ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಮ್ಮಿನೇ. ಯಾಕಂದರೆ ಇವತ್ತು ನಿನ್ನೆ ನಾ ಹೋದಂಥ ಟೈಮಲ್ಲಿ ಚುನಾವಣೆ ಪ್ರಚಾರದ ಅಂದರೆ ವೋಟಿಂಗ್ ಟೈಮಲ್ಲಿ ಹೋದಂಥ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಆ ಬಿಸಿಲಿನಲ್ಲಿ ಒಬ್ಬ ಕಾರ್ಯಕರ್ತರು ಸೈಡ್ ಸರಿಲಾರ್ದಂಗೆ ನಿಂತುಕೊಂಡು ಮತದಾನ ಹಾಕ್ಸುವಂತ ನೋಡಿದಾಗ ನನ್ನ ಮೇಲೆ ಇಟ್ಟಂಥ ಅಭಿಮಾನ ಏನೈತಲ್ಲ ಭಾಳ ದೊಡ್ಡ ಅಭಿಮಾನದಿಂದ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾ ಎಷ್ಟು ಋಣಿ ಆದರೂ ಕೂಡ ಕಮ್ಮಿ. ಜೊತೆಗೆ ಎಷ್ಟು ನಾ ಇನ್ನೂ ಕೆಲಸ ಮಾಡಿದೆ ಅವ್ರನ್ನ ನೋಡಿದಂಥ ಟೈಮಲ್ಲಿ ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾ ಕೆಲಸ ಮಾಡೋದಕ್ಕೆ ಅವ್ರು ನನಗೆ ಇನ್ನೂ ಹುರಿದುಂಬಿಸಿದ್ರೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟೊಂದು ದೊಡ್ಡ ಮತದಾನ ಮಾಡಿಸಿ ನನ್ನ ಕ್ಷೇತ್ರದಲ್ಲಿ 74.5% ಮತದಾನ ಮಾಡಿಸಿದ್ದು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಕೂಡ ಆಗಿದೆ. ಬಟ್ ಒಂದೇ ಹೊತ್ತು ಆ ಚುನಾವಣೆ ನೋಡಿದಂಥ ಟೈಮಲ್ಲಿ BJP ವರ್ಸಸ್ ನಮಗಿತ್ತು. ಕೆಲವು ಮಂದಿ ಅದರ ವ್ಯಕ್ತಿಗತವಾಗಿ ಮಾತಾಡ್ತಿದ್ದಾರೆ. ವ್ಯಕ್ತಿಗತವಾಗಿ ಏನಿಲ್ಲ, ಅವರು ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿನ ಮುಂದಿಟ್ಟು ತೋರಿಸುವಂಥದ್ದಿತ್ತು. ಈ ರಾಜ್ಯದಾಗಿದ್ದಂಥ ಮುಖಂಡರನ್ನ ಯಾರನ್ನೂ ತೋರಿಸಲಿಲ್ಲ, ಅಭ್ಯರ್ಥಿನ ತೋರಿಸಲಿಲ್ಲ. ದೂರದ ಒಬ್ಬ ಮುಖಂಡರನ್ನು ತೋರಿಸಿ ಮಾತ್ರ ಚುನಾವಣೆ ಮಾಡಿದ್ದು ನಾವು ನೋಡಿದ್ವಿ. ಹೊರತು ನಮ್ಮ ಚುನಾವಣೆ ಭಾಳ ಚೆನ್ನಾಗಿ ಚುನಾವಣೆ ಆಗಿದೆ. ಜನ ನಮ್ಮನ್ನು ಇವತ್ತು ಒಳ್ಳೆ ರೀತಿಯಿಂದ ಗುರುತಿಸಿ ಇವತ್ತು ಮತದಾನ ಮಾಡ್ಯಾರ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ.